ನೋ 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 ಇಂಪಾಸಿಬಲ್. ನಾನಿನ್ನ ಬೆಂಗಳೂರಿಂದ ಮೈಸೂರು ಕಳಿಸಿರೋದು ಇಂಜಿನಿಯರಿಂಗ್ ಓದ್ರಿ ಅಂತ, ಈ ತರ ಊರೆಲ್ಲ ಸುತ್ಕೊಂಡು ಪ್ರೀತಿ ಮಾಡ್ಲಿ ಅಂತ ಅಲ್ಲ. ನಿಮ್ಮಪ್ಪ ಬೈತಿದ್ರೆ ಸುಮ್ನೆ ಕುತ್ಕೊಂಡು ತಿಂತಿದ್ಯಲ್ಲೇ. ಅಯ್ಯೋ ಅಮ್ಮ, ಲವ್ ವಿಷಯ ಗೊತ್ತಾಗೋತನಕ ಭಯ, ಗೊತ್ತಾದ್ಮೇಲೆ ಯಾಕೆ ಭಯ? ಹೇ ಕಪಾಳ ಕೊಡಿತೀನಿ ನೋಡು. ಎಲ್ರು ಕಪಾಳಕ್ ಬಾರ್ಸೋಕೆ ನನ್ ಕೆನ್ನೆ ಏನ್ ಜಾಕಿರ್ ಹುಸೇನ್ ತಬಲಾನ ಯಾರೇ ಬಾರ್ಸಿದ್ರು? ಅವನೇ ನಿನ್ನ ಅಳಿಯ. ಹೇ ಇಲ್ ನೋಡೆ, ನನ್ನ ಮಾತಿಗೆ ನಿನ್ ಮರ್ಯಾದೆ ಕೊಡದೆ ಹೋದ್ರೆ ನಾನು ನಿಮ್ಮಅಮ್ಮ ನಿಮ್ ತಾತ ನಿಮ್ ಅಜ್ಜಿ ಯಾರು ಬದುಕಿರಲ್ಲ. ನಿನ್ನ ಮಗಳ ವಿಷಯ ಬೇಕಾದ್ರೆ ನೀನ್ ಸಾಯಿ, ನಮ್ಮನ್ನ ಯಾಕೋ ಸಾಯಿಸ್ತೀಯ ಅಲ್ವಾ ಮೀನಾಕ್ಷಿ? ಮೈಸೂರಿನಲ್ಲಿ ನಾವೇ ಓಲ್ಡೆಸ್ಟ್ ಕಪಲ್. ಇನ್ ಹತ್ತು ವರ್ಷ ಆದ್ರೆ ಲಿಮ್ಕಾ ರೆಕಾರ್ಡ್ಸ್ ನಲ್ಲಿ ನಮ್ ಹೆಸರು ದಾಖಲಾಗುತ್ತೆ. ಆಯ್ತಾಯ್ತು, ನಾನು ಒಬ್ಬನೇ ಸಾಯ್ತೀನಿ. ಚೂರಿ ಹೇ ಏನೇ ನೋಡ್ಕೊಂಡು ನಿಂತಿದ್ಯಾ, ಹೋಗ್ ಬುದ್ಧಿ ಹೇಳ ಅವಳಿಗೆ. ಯಶಾರೋ ಯಾಕೆ ಈಗ ಹಠ ಮಾಡ್ತೀಯ? ಅಮ್ಮ ಮದ್ವೆ ಆಗೋನು ಹೀಗೆ ಇರ್ಬೇಕು ಅಂತ ಒಂದ್ ಐಡಿಯಾ ಇರುತ್ತೆ, ಯಾಕೆ ನಿಂಗಿರ್ಲಿಲ್ವಾ? ನಮ್ ಕಾಲದಲ್ಲಿ ಅದಕ್ಕೆಲ್ಲ ಅವಕಾಶ ಎಲ್ಲಿತ್ತೆ. ನಿನ್ ಬ್ಯಾಡ್ ಲಕ್. ಅವನು ಹೇಗಿದಾನ್ ಗೊತ್ತಾ? ಹೇಗಿದಾನೆ? ಹತ್ತು ಜನ ಬಂದ್ರು ಒಬ್ಬನೇ ಹೊಡೆದಾಕ್ತಾನೆ. ಗಂಡ್ಸು ಅಂದ್ರೆ ಹಂಗಿರ್ಬೇಕು, ಮಿಸ್ಟರ್ ಕೃಷ್ಣಮೂರ್ತಿ ತರ ಅಲ್ಲ, ಹೊಟ್ಟೆ ಬಿಟ್ಕೊಂಡು ಕೆಟ್ಟದಾಗಿ ಏನು ಬೇಡ. ಎಷ್ಟೋ ಜನರಿಗೆ ಒಂದ್ ರೂಪಾಯಿ ಕಾಯಿನ್ ಕೆಳಕ್ ಹಾಕಿದ್ರೆ ಎತ್ಕೊಳಕ್ಕೆ ಕಷ್ಟ ಆಗುತ್ತೆ, ಮಿಸ್ಟರ್ ಕೃಷ್ಣಮೂರ್ತಿಗೆ ನೋಡೋಕ್ಕೂ ಕಷ್ಟ ಆಗುತ್ತೆ ಗೊತ್ತಾ? ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು? ಅವಳು ನನ್ನ ಅಷ್ಟೊಂದು ಇನ್ಸಲ್ಟ್ ಮಾಡ್ತಿದ್ರೆ ನನ್ನ ಹೆಂಡತಿ ಕೇಳ್ಕೊಂಡು ನಿಂತಿದ್ಯಲ್ಲೇ. ಹೇ ಸುಮ್ಮನಿರೆ ನೋಡ ಇಲ್ಲಿ, ನೀನು ನಿನ್ನ ಪ್ರೀತಿ ಗೀತಿನ ಬಿಟ್ರೆ ಗೆದ್ದೆ, ಇಲ್ಲ ಅಂದ್ರೆ ನನ್ನ ಡಿಸಿಷನ್ ಕೇಳು. ನಿನ್ನ ಎಜುಕೇಶನ್ ಕಟ್, ಮೈಸೂರಿಂದ ಬೆಂಗಳೂರಿಗೆ ನಿನ್ನ ಶಿಫ್ಟ್ ಅಷ್ಟೇ. ಅಮ್ಮ ನಾನೇನೇ ಮಾಡ್ಲಿ? ಅಜ್ಜಿ ಆಶೀರ್ವಾದ ಮಾಡಿ. ಅಯ್ಯಯ್ಯೋ ಇದೇನೇ ಇದು, ನಿಮ್ಮಪ್ಪನ ಮದುವೆ ಖರ್ಚೆ ಉಳಿಸಿಬಿಟ್ಟಿದೆಯಲ್ಲೇ. ಕಿಟ್ಟಿ ಕೃಷ್ಣಮೂರ್ತಿ ಬಾರೋ ಇಲ್ಲಿ. ಎಂತ ಕೆಲಸ ಮಾಡ್ಬಿಟ್ಟಿ ಶಾರು? ಕೊನೆಗೂ ನೀನ್ ಹಠನೆ ಸಾಧಿಸ್ಬಿಟ್ಟಿಯಲ್ಲ, ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ಹಾಳಾಗೋಗು. ಏನೇ ಹೇಳ್ತಿದ್ಯಲ್ಲ, ಇವಳು ಚಿಕ್ಕವಳಾಗಿದ್ದಾಗ ನನ್ನ ಮಗಳು ಈ ಮನೆ ಹೊಸಲು ದಾಟಲಿಲ್ಲ ಅಂತ, ಈಗ ಕಣ್ ತುಂಬಾ ನೋಡು, ಹೊಸಲು ದಾಟಿ ಹಸೆ ಮನೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಾರ ಸಮೇತ ಬಂದಿದ್ದಾಳೆ. ಏಯ್ ಇನ್ನು ಯಾಕೆ ನಿಂತಿದ್ಯಾ? ಇವತ್ತಿಂದ ನನ್ನ ಮಗಳು ನನ್ನ ಪಾಲಕ್ಕೆ ಸತ್ತೋದ್ಲು ಅಂತ ಸ್ನಾನ ಮಾಡ್ಬಿಡ್ತೀನಿ. ಅಪ್ಪ ಅದ್ ಏನು ಅಂತ ಮಾತಾಡ್ತಿದ್ಯಾ? ಮೊದ್ಲು ನೀನ್ ಸಾಯ್ತೀನಿ ಅಂದೆ, ಈಗ ನನ್ನ ಸಾಯಿ ಅಂತಿದ್ಯಾ? ಇಷ್ಟರಲ್ಲೇ ಗೊತ್ತಾಗಲ್ವಾ, ಪ್ರೀತಿಗೋಸ್ಕರ ಮಕ್ಕಳು ಬೇಕಾದ್ರೆ ಸಾಯ್ತಾರೆ, ಅವ್ರಿಗೋಸ್ಕರ ಅಪ್ಪ ಅಮ್ಮಂದ್ರೆ ಸಾಯಲ್ಲ. ಕರೆಕ್ಟ್. ಈ 50 ರೂಪಾಯಿ ಹಾರದ ಮೇಲಿರೋ ನಂಬಿಕೆ ನಿನಗೆ ನನ್ನ ಮೇಲಿಲ್ಲ. ಕತ್ತಲ್ ತಾಳಿ ಕಾಲುಂಗ್ರ ಏನು ನೋಡ್ಲಿಲ್ಲ, ಸುಮ್ನೆ ಬೈತಾ ಇದ್ಯಾ. ಹೌದಲ್ವಾ? ಒಂದೊಂದ್ ಸಲ ಒಂದೊಂದ್ ಮಾತಾಡಕ್ಕೆ ನಾನು ನಿಂತರ ಅಲ್ಲ, ಒಬ್ಬನ್ನೇ ಪ್ರೀತಿಸಿದೀನಿ, ಅವನನ್ನೇ ಮದ್ವೆ ಆಗ್ತೀನಿ. ಸರ್ ನಮ್ಮ ವಂಶ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಹೇ ನಮ್ಮನೆ ವಿಷಯ ಮಾತಾಡಕ್ ನೀನೇರ ಮರ್ಯಾದೆಗೆ ಆಚೆ ಹೋಗು, ಇಲ್ಲಾಂದ್ರೆ ಪೊಲೀಸ್ ಕರೆಸಿ ಒಳಗಡೆ ಹಾಕ್ಸ್ಬಿಡ್ತೀನಿ. ಅಪ್ಪ ಇವರೆಲ್ಲ ಪೊಲೀಸ್ ಆಗೋರೆ. ಸರ್ ವಂಶಿ ನಮ್ಮ ಬ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್, ಅಂಥದ್ರಲ್ಲಿ ಅವ್ನು ನಿಮ್ಮ ಮಳಿ ಆಗ್ತದೆ ಅಂದ್ರೆ ನಿಮ್ ಅದೃಷ್ಟ ಅಲ್ವಾ? ಸರ್ ಲವ್ ಮಾಡಿದ್ರು ಮನೆಯವ್ರ ಬಲವಂತಕ್ಕೋಸ್ಕರ ಇನ್ನೊಬ್ಬನ ಹುಡುಗನ ಒಪ್ಕೊಂಡು ಹಸೆ ಮನೆಯಿಂದ ಓಡ್ ಹೋಗಿ ಮರ್ಯಾದೆ ಕಳೆಯುವಂತ ಕೆಲಸ ಇವ್ರಿಬ್ರೇನ್ ಮಾಡ್ಲಿಲ್ವಲ್ಲ? ನೀವ್ ಇವ್ರ ಪ್ರೀತಿನ ಒಪ್ಕೊಂಡ್ರೆ ಅವ್ರ ದೃಷ್ಟಿಯಲ್ಲಿ ನೀವೇ ದೊಡ್ಡವರಾಗ್ತೀರಾ? ಯೋಚನೆ ಮಾಡಿ ಸರ್. ನೋಡು ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರು ನೀನ್ ಸುಮ್ನಿರೋದ್ ನೋಡಿದ್ರೆ ನೀನ್ ತುಂಬಾ ಒಳ್ಳೇನು ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಕಿತಾಪತಿ ಇವಳದೇ ತಾನೆ, ನಾವೆಲ್ಲ ಕಷ್ಟ ಪಡೋದು ನಮ್ ಮಕ್ಳು ಮರಿ ಚೆನ್ನಾಗಿರ್ಲಿ ಅಂತ. ಇವನ್ ಜೊತೆ ಇದ್ರೇನೆ ಇವಳು ಚೆನ್ನಾಗಿರ್ತಾಳೆ ಅಂದ್ರೆ ಓಕೆ. ಮದ್ವೆನ ನಾವೇ ನಿಂತು ಮಾಡಿಸ್ತೀವಿ, ಅಲ್ಲಿವರೆಗೂ ವೇಟ್ ಮಾಡಿ.